ರಸ್ತೆಗಳೇರೆ ನೋಡಿ, ಪತನವಾಗಿರುವಂತಹ ರಾಮ್ ಬುರ್ಜ್ ಪೆನುಗೊಂಡ ವಿಜಯನಗರದ ಎರಡನೇ ಕ್ಯಾಪಿಟಲ್, ಬೇಸಿಗೆಯ ರಾಜಧಾನಿ. ಮತ್ತೆ ವಿಜಯನಗರದ ಪತನದ ನಂತರ ಇಲ್ಲಿ ಪೂರಾ ರಾಜಧಾನಿ ಇಲ್ಲಿಗೆ ವರ್ಗಾವಣೆ ಆಗುತ್ತೆ. ಇಲ್ಲಿ ರಾಮ್ ಬುರ್ಜ್ ಅಂತ ಇತ್ತು, ನಾವು ಬಾಲ್ಯದಲ್ಲಿ ಇಲ್ಲಿ ದಿನಾ ಬಂದು ಆಡ್ತಾ ಇದ್ವಿ. ಈ ರಾಮ್ ಬುರ್ಜ್ ನ ಈ ಎತ್ತರದಲ್ಲಿ ಯಾಕೆ ಕಟ್ಟಿದ್ರು ಅಂದ್ರೆ, ಇದು ಪ್ರಥಮ ಬುರ್ಜ್, ಮೇಲ್ಗಡೆ ಲಕ್ಷ್ಮಣ ಬುರ್ಜ್ ಅಂತ ಒಂದಿದೆ. ಇಲ್ಲಿ ವಿಜಯನಗರ ಸಂಸ್ಥಾನಕ್ಕಿಂತ ಮುಂಚೆ 1600 ವರ್ಷಗಳಿಗಿಂತ ಮುಂಚೆ ರಾಜ್ಯಭಾರ ಇತ್ತು. ಕಲ್ಲಿನ ಕೋಟೆ ಆರಂಭ ಆಗಿದ್ದ ದಿನಗಳಿದು. 7 ಸುತ್ತಿನ ಕಲ್ಲಿನ ಕೋಟೆ ಇದೆ. ಆ ಕೋಟೆಯಲ್ಲಿ ಈ ರಾಮ್ ಬುರ್ಜ್ ನೋಡಿ, ಇಟ್ಟಿಗೆಗಳು ಅಗಲವಾದ ತಟ್ಟೆಗಳ ತರ ಇದೆ ಕಟ್ಟಿದ್ರು. ಅಂದ್ರೆ ಸುಮಾರು 40 ವರ್ಷದಿಂದ ಕೂಡ ಇಲ್ಲಿ ರಾಮ್ ಬುರ್ಜ್ ತುಂಬಾ ಚೆನ್ನಾಗಿರೋದು. ನಾವು ಮೆಟ್ಲತ್ಕೊಂಡು 2 ಅಂತಸ್ತಿರೋದು. ಸಿಪಾಯಿಗಳಿಗೆ 3600 ಎಕರೆ ಸುತ್ತಳತೆಯಲ್ಲಿ ಶತ್ರುಗಳು ಬರೋದು ಕಾಣ್ತಾ ಇತ್ತು. ಆ ಲೆಕ್ಕಾಚಾರದಲ್ಲಿ ಭೂಮಿಯ ಮೇಲಿದ್ರೆ 900 ಎಕರೆ ಕಾಣುತ್ತೆ. ಭೂಮಿ ಮೇಲಿಂದ ಮತ್ತೆ 12 ಅಡಿ ಮೇಲಕ್ಕೆ ಬಂದ್ರೆ 1800 ಎಕರೆ ಆಗತ್ತೆ. 24 ಅಡಿ ಎತ್ತರಕ್ಕೆ ಹೋದ್ರೆ 3600 ಎಕರೆ ಆಗತ್ತೆ. ಇದು ಅವ್ರ ಲೆಕ್ಕಾಚಾರ ಆಗುತ್ತೆ. ನೋಡಿ, ಇಲ್ಲಿ ಸುತ್ತಲೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಅಷ್ಟು ದೂರದ ಶತ್ರು ಕಾಟ ತಪ್ಪಿಸ್ತಾ ಇತ್ತು. ಒಬ್ಬ ಸಿಪಾಯಿ ಕಾವಲ್ ಕಾಯ್ತಾ ಅಥವಾ ಇಬ್ರು. ಇದನ್ನ ನಾವು ಕಳ್ಕೊಂಡಿದೀವಿ. ಇದು ಇಲ್ಲಿನ ಲೋಕಲ್ ನಾಯಕರಲ್ಲಿ, ಈ ಊರಿನ ಮುಖ್ಯಸ್ಥರಲ್ಲಿ ಮನವಿ. ಮತ್ತೆ ನಮ್ಮ ಪ್ರಾಚ್ಯವಸ್ತು ಡಿಪಾರ್ಟ್ಮೆಂಟ್ ಅಲ್ಲೂ ರಾಮ್ ಬುರ್ಜ್ ಫೋಟೋಗಳು ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ, ನೀವು ನೋಡಿ. ಅದರ ಪ್ರಕಾರ ಇದನ್ನ ಪುನರ್ ನಿರ್ಮಾಣ ಮಾಡಿ ತುಂಬಾ ನೋಡೋಕ್ ಚೆನ್ನಾಗಿರೋಂಗ್ ಮಾಡಿ. ಯಾಕಂದ್ರೆ ನೀವು ಹೇಳ್ಬೋದು, ಪತನ ಆಗಿರೋದನ್ನ ಮತ್ತೆ ನಿರ್ಮಾಣ ಮಾಡಬಾರ್ದು ಅಂತ. ಇದು ಬೇಜವಾಬ್ದಾರಿಯಿಂದ ಆದ ಪತನ ಇದು. ಅದನ್ನ ಉಳಿಸ್ಕೋಬೋದಾಗಿತ್ತು, ಉಳಿಸ್ಕೊಳಕ್ ಆಗಲಿಲ್ಲ. ಈ ಊರವರೆಲ್ಲ ಒಂದಾದ್ರೆ ಇದು ಪಾಸಿಬಲ್ ಆಗುತ್ತೆ. ಆ ಸೌಂದರ್ಯ ಮತ್ತೆ ಈ ಊರಿಗೆ ಸಿಗುತ್ತೆ. ಧನ್ಯವಾದ. ಅಹೋರಾತ್ರ.